ವೀಕ್ಷಕರೇ, ತುಮಕೂರು ಸಂಸತ್ ಚುನಾವಣೆಯ ಕಾಂಗ್ರೆಸ್ ಟಿಕೆಟ್ ವಂಚಿತ. ಪಕ್ಷದ ಮುಖಂಡ ಮುರಳೀಧರ ಹಾಲಪ್ಪಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಅವರ ಹಿತೈಷಿಗಳು, ಬೆಂಬಲಿಗರು, ಪಕ್ಷದ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನು ಬೆಳಗೆರೆ ನ್ಯೂಸ್ ಮುಂದೆ ಹೊರ ಹಾಕಿದರು. ಅದೇನು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೇನೆ, ಬನ್ನಿ ನೋಡ್ಕೊಂಡು ಬರೋಣ. 79 ವರ್ಷದಿಂದಲೂ ಅನೇಕ ರಾಜಕಾರಣ ನೋಡ್ಕೊಂಡ್ಬಂದು, ಆದರೆ ನಮ್ಮ ಮುರಳೀಧರ ಹಾಲಪ್ಪನವರಂತ ರಾಜಕಾರಣಿನ ನಾವು ನೋಡಿಲ್ಲ. ನನಗೆ ಪರಿಚಯ ಆಗಿದ್ದು ಈ ವರ್ಷನೇ. ಅವರ ಕಾರ್ಯವೈಖರಿಯನ್ನೆಲ್ಲ ನೋಡಿದಾಗ ಎಲ್ಲ ತಾಲೂಕಿನಲ್ಲಿ ಅವರ ಒಂದು ಏನು ಸರ್ಕಾರ ಕೊಟ್ಟಿದ್ದು ಅವ್ರಿಗೆ ನಿಗಮಮಂಡಲ ಅಧ್ಯಕ್ಷ, ಅದನ್ನು ಯಶಸ್ವಿಯಾಗಿ ನೆರವೇರಿಸಿದರು ಅಂದರೆ ಮುರಳೀಧರ ಹಾಲಪ್ಪನವರು. ಯಾಕಪ್ಪ ಅಂದರೆ ಒಂದು 2-3 ಫಂಕ್ಷನ್ ನೋಡಿದೆ, ಅವ್ರು ಮಾಡತಕ್ಕಂಥ ಕಾರ್ಯವೈಖರಿಯನ್ನು ನೋಡಿದೆ. ಭಾಳಷ್ಟು ಅನುಕೂಲವನ್ನು ಜನಗಳಿಗೆ ತಲುಪಿಸಿಕೊಟ್ರು. ಅನಂತರ ಅವ್ರ ಮನೆ ಹತ್ರ ನೋಡೋಣ, ಇವ್ರು ಯಾರು ಎತ್ತ ಅಂತ ಪರಿಚಯ ಮಾಡ್ಕೊಂಡು ಹೋದಾಗ ಯಾವಾಗಲೂ ಯಾವ MLA ಮನೆ ಮುಂದಿರ್ತಿಲ್ಲ, ಮಿನಿಸ್ಟರ್ ಮನೆ ಮುಂದಿರಲಿಲ್ಲ. ಅಷ್ಟು ವಿದ್ಯಾರ್ಥಿಗಳು ಅವ್ರ ಹತ್ರ ಬಂದು ಅವರ ಸಹಕಾರ ಪಡೆದಿದ್ರು. ದಿನ 100-200 ಜನ ಬರ್ತಾ ಇರ್ತಕ್ಕಂಥ ನೋಡ್ಬಿಟ್ಟು, ಅಲ್ಲಿ ಇದೇನಪ್ಪ, ನಾನು ಎಷ್ಟೋ ಜನ MLA ಪಕ್ಕ ಇದ್ದೆ, ಇಷ್ಟು ಜನ ಬರ್ತಾ ಇರಲಿಲ್ವಲ್ಲ, ಇವ್ರೇನು ಮಾಡ್ತಾ ಕಾರ್ಯವಾಗಿ ನೋಡಿದಾಗ ಅವರು ಜನರ ಅಭಿಪ್ರಾಯವನ್ನು ತಿಳ್ಕೊಂಡು ಅವ್ರಿಗೇನೇನು ಕೆಲಸ ಮಾಡಬೇಕು, ಏನು ಸಹಾಯ ಮಾಡಬೇಕು ಅನ್ನೋದನ್ನೆಲ್ಲ ಅವರು ಕಾಯವಾಚ ಮನಸ್ಸು ಭಾಳ ನಿಸ್ವಾರ್ಥತೆಯಿಂದ ಮಾಡಿ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಇದ್ರು. ಇಂಥ ವ್ಯಕ್ತಿಗೆ ಇವತ್ತು ಕಾಂಗ್ರೆಸ್ನಲ್ಲಿ ಟಿಕೆಟ್ ಇಲ್ಲ ಅಂದರೆ ಇನ್ಯಾರಿಗೆ ಸಮಯ ಕೊಡಬೇಕು? ಇವರು ಎಂದೋ ಎಲ್ಲೋ ಬಂದಂತ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ, ಪ್ರಾಮಾಣಿಕವಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ಇಡೀ ಈ ಕರ್ನಾಟಕಕ್ಕೆ ಗೊತ್ತು ಮುರಳೀಧರ ಹಾಲಪ್ಪ ಅಂತಂದ್ರೆ ಯಾರು ಅಂತ. ಅಂಥವ್ರಿಗೆ ಟಿಕೆಟ್ ಇಲ್ಲ ಅಂದ್ರೆ ನಾವು ಇನ್ನೇನು ಮಾಡಬೇಕು ಹೇಳಿ? ಟಿಕೆಟ್ ತಪ್ಪಿ, ಅದರಲ್ಲೂ ನಮ್ಮ ಕುಚ್ಚಿಟಿಗ ಜನಾಂಗ ಎಂತಾರಪ್ಪ ಅಂತಂದ್ರೆ ಇಡೀ ಬಿತ್ತಿ ಕಂಡಗ ಬೆಳೆದು ಜನ ಸಾಕ್ತಕ್ಕಂಥ ಜಾತಿ ಜಾತಿಯಲ್ಲಿ ಹುಟ್ಟಿದ್ರು ನಮ್ಮವರು. ಆದರೆ ಹಾಲಪ್ಪನವ್ರು ಆ ಜಾತಿ ಎಂಬುದೇ ಬರಲಿಲ್ಲ. ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು ಎಲ್ಲರನ್ನು ಹಿಡ್ಕೊಂಡು ಅವರು ಕಾರ್ಯ ಮಾಡ್ತಾ ಇದ್ರು. ಇವತ್ತು ನೋಡಿದೆ ಮುಸ್ಲಿಮ್ಸು ಜೆತ್ತು ಬಂತಾ ಇದ್ದಾರೆ. ನಿನ್ನ ಹೈಕಮಾಂಡ್ ಕೇಳಲ್ಲ, ಯಾರನ್ನು ಕೇಳಲ್ಲ. ಇವತ್ತು ಒಳ್ಳೆಯ ಹಾಲಪ್ಪ ಅಂದರೆ ಜೈ ಅಂತಾರೆ. ಆ ಮಟ್ಟಕ್ಕೆ ಜನ ಇವತ್ತು ಚೇತ್ತು ನಿಂತಿದ್ದಾರೆ. ಆದ್ದರಿಂದ ಈ ಎಲೆಕ್ಷನ್ನಲ್ಲಿ ಹೈಕಮಾಂಡ್ ಈ ಕಮಾಂಡ್ ಏನಿಲ್ಲ, ಜನರ ಅಭಿಪ್ರಾಯವೇ. ಆದ್ರಿಂದ ಜನ ಅಭಿಪ್ರಾಯ ನೀವೇ ಪತ್ರಕರ್ತರು ತಿಳ್ಕೊಳ್ಳಿ, ನೋಡಿ ಏನಾಗಿದೆ ಅಂತ. ನೀವು ಸತ್ಯ ಅಂಶವನ್ನು ಹೊರಗಿಡಿ, ಆಗ ಗೊತ್ತಾಗುತ್ತೆ ಅವ್ರಿಗೆ. ಸರಿ, ನಾನು ಇದೇ ನಮ್ಮ ಹಾಲಪ್ಪರು ಇಂಡಿಪೆಂಡೆಂಟ್ ಆಗಿ ನನ್ನ MLA ಆಗಿ ನಿಲ್ಲಿಸಿದ್ರು, ಪಕ್ಷೇತರ ನಿಲ್ಲಿಸಿದ್ರು. ಆದರೆ ನನ್ನ ಒಂದು ಪಕ್ಷದ ಸಿದ್ಧಾಂತ, ಏಕಪಕ್ಷ ಸಿದ್ಧಾಂತ ಅಂದರೆ ಪಕ್ಷ ನಾನು ಪಕ್ಷನಿಷ್ಠವಂತ ಕಾರ್ಯದ ರೂಪದಲ್ಲಿ ನಾನು ಏಕೈಕ ಒಂದೇ ಮಾತು ಪಕ್ಷದ ಮಾತು. ನಮ್ಮ ಹಾಲಪ್ಪರು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವರು ಕೌಶಲ್ಯಾಭಿವೃದ್ಧಿ ಅಧ್ಯಕ್ಷರು ಕೊಟ್ಟರು. ಆವಾಗ ನಮ್ಮ ಈಗ ಸಚಿವರಾಗಿರ್ತಕ್ಕಂಥ ಸಹಕಾರ ಸಚಿವರು KN ರಾಜಣ್ಣರು, ಅವ್ರಿಗೆ ಗೊತ್ತಿಲ್ವಾ ಯಾರು ಹಾಲಪ್ಪರು ಯಾರು ಅಂತ. ಈಗ ಅವ್ರನ್ನ ಏಕಾಏಕಿ ಹಾಲಪ್ಪರು ಯಾರು ಅವ್ರ ಕೈ 5 ಓಟ್ ಇದೆ ಅಂದರೆ ಅದು ಪ್ರಶ್ನೆನ. ಪಕ್ಷದಾರಾಗಿ ದೊಡ್ಡ ಹಿರಿಯ ನಾಯಕರಾಗಿ ಅವ್ರು ಆಡ್ತಕ್ಕಂಥ ಮಾತಲ್ಲ ಅದು. ಅವರು ತುಂಬ ಗೌರವ ಆಗಿ ಮಾತಾಡಬೇಕು, ಅದು ಪಕ್ಷ. ಪಕ್ಷ ಒಡೆಯುವಂಥ ಮಾತು ಮಾತಾಡಬಾರ್ದು ದೊಡ್ಡವರು ಹಿರಿಯರಾದರು. ಪಕ್ಷನ ಪಕ್ಷವಾಗಿ ಉಳಿಸಬೇಕು. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಪಕ್ಷ ಇದೆ. ಇವು ಹಾಲಪ್ಪರಿಗೆ ಕೊಡ್ತಾರೋ ಇಲ್ಲ ಬೇರೆಯವರಿಗೆ ಕೊಡ್ತಾರೋ ಪ್ರಶ್ನೆ ಬಂದ. ಆದರೆ ಗೌರವ ಆಗಿ ಮಾತಾಡಬೇಕು. ಪಕ್ಷದ ರಾಜ್ಯಾಧ್ಯಕ್ಷನ ಯಾರ್ರೀ ಅಂತ ಮಾತಾಡೋದು ಅದು ಪಕ್ಷದ ಒಂದಿಷ್ಟ ಪ್ರಜೆ ಮಾತಲ್ಲ, ಅದು ರಾಜಕಾರಣಿ ಪ್ರಜೆ ಮಾತಲ್ಲ. ಸ್ವಲ್ಪ ಅವರು ಗೌರವದಾಗಿ ಮಾತಾಡಬೇಕು. ಪಕ್ಷದವರೆಗೆ ಪಕ್ಷ ಹೊಡಿತೈತಿ, ಇವರು ಪಕ್ಷ ಹೊಡೆ ಅಂತ ಮಾತಾಡ್ತಿದ್ದಾರೆ. ಮುರಳೀಧರ ಹಾಲಪ್ಪನವ್ರನ್ನ ಭಾಳ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ, ಸರಳ ಸಜ್ಜನಿಕೆ ಇರುವಂಥ ಮನುಷ್ಯ, ಯಾವುದೇ ರೀತಿಯ ಭೇದ ಭಾವ ಇಲ್ಲದಂಥ ವ್ಯಕ್ತಿ. ದೀನ ದಲಿತ, ಮುಸಲ್ಮಾನ, ಕ್ರೈಸ್ತ ಎಲ್ಲ ಜನಗಳನ್ನು ಇವರು ಒಂದೇ ಸಮಾನವಾಗಿ ನೋಡುವಂಥ ವ್ಯಕ್ತಿ ಅಂದರೆ ಮುರಳೀಧರ ಹಾಲಪ್ಪ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ಮುರಳೀಧರ ಹಾಲಪ್ಪನವರಿಗೆ ಲೋಕಸಭೆ ಟಿಕೆಟ್ ಸಿಗುತ್ತೆ ಅಂತ ಭಾಳ ಆಕಾಂಕ್ಷೆಯನ್ನು ನಾವು ಇಟ್ಕೊಂಡಿದ್ದೋ. ಆದರೆ ಕೆಲವು ರಾಜಕೀಯ ಹಿತಾಸಕ್ತಿಗಳು ಇವರನ್ನು ಮೂಲೆ ಗುಂಪು ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ಇವರಿಗೆ ಸಿಗುವಂಥ ಲೋಕಸಭೆ ಟಿಕೆಟ್ನ ತಪ್ಪಿಸ್ಬಿಟ್ಟು ಬೇರೆ ಅನ್ಯ ಪಕ್ಷದಿಂದ ಅಂದರೆ BJP ಬಂದಿರೋರಿಗೆ ಮಣೆ ಹಾಕಿದ್ರೆ 15 ಆಯಿತು ಬಂದು ಅವರು. 15 ಇವರು ಸುಮಾರು 15-20 ವರ್ಷದಿಂದ ಇವರು ಕಾಂಗ್ರೆಸ್ಸಲ್ಲಿ ಇದುವರೆಗೂ ದುಡಿದು ಕೌಶಲ್ಯಾಭಿವೃದ್ಧಿಯಲ್ಲಿ ಇವರು ಅಧ್ಯಕ್ಷರಾಗಿದ್ದಾಗ ವಿವಿಧ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಉದ್ಯೋಗ ಮೇಳ ಮಾಡಿ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ಉದ್ಯೋಗನ ಕಲ್ಪಿಸಿ ಸಾವಿರಾರು ಜನನು ಇವರ ಹೆಸರನ್ನು ಇವತ್ತು ಹೇಳ್ತಾ ಇದ್ದಾರೆ. ಯಾರೋ ಒಬ್ಬರು ಹೇಳ್ತಾರೆ ರಾಜಕಾರಣಿಗಳು 5 ಓಟ್ ತಗೊಳಕಲ್ಲಿ ಯಾರೇ ಅವನ ಹಾಲಪ್ಪ ಅಂತಾರೆ. ಯಾರೇ ಅವನ ಹಾಲಪ್ಪ ಅನ್ನೋದು ಒಬ್ಬ ಇವತ್ತು ಇವರು ಹುದ್ದೆನಲ್ಲಿದ್ದಾರೆ, ಈ ಹುದ್ದೆ ಅವ್ರಿಗೂ ಇರಲ್ಲ, ನಾಳೆ ದಿನ ಹುದ್ದೆಯಿಂದ ಕೆಳಗಿಳಿದಾಗ ಗೊತ್ತಾಗ್ತದೆ ಏನು ಅಂತ. ಆದರೆ ಒಬ್ಬ ಮನುಷ್ಯನ ಟೀಸ್ ಮಾಡಿ ಮಾತಾಡೋದು ಭಾಳ ಒಳ್ಳೇದಲ್ಲ ಇದು.
ಯಾಕೆಂದ್ರೆ ಇವರೊಬ್ರು ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ, ಇಡೀ ನಮ್ಮ ತುಮಕೂರು ಜಿಲ್ಲೆಗೆ ಗೊತ್ತು ಯಾರು ಮುರಳೀಧರಲ್ಲಪ್ಪ, ಒಬ್ಬ ಕೌಶಲ್ಯಾಭಿ ನಿಗಮದ ಅಧ್ಯಕ್ಷ, ಒಂದು ಉನ್ನತವಾದ ಸ್ಥಾನದಲ್ಲಿ ಓಡಾಡ್ಕೊಂಡು ರಾಜಕಾರಣಿ ಮಾಡ್ಕೊಂಡಿರೋವಂಥ ವ್ಯಕ್ತಿ ಇಂಥವ್ರನ್ನ ಯಾರು ಅವನು ಐದು ಓಟು ಹಾಕ್ಸಿಲ್ಲ. ದಿನ ಬೆಳಿಗ್ಗೆ ಅಂದರೆ ಇವ್ರ ಮನೆ ಹತ್ರ ನೂರಾರು ಜನ ಜನಸ್ಪಂದನ ಸಭೆಗೆ ಬರ್ತಾರೆ, ಎಲ್ಲರೂ ಯಾವ ರೀತಿ ಕಾಣ್ತಾರೆ ಅಂತ ನಮಗೆ ಗೊತ್ತು. ಯಾಕೆಂದರೆ ಈ ರೀತಿ ಹೇಳಿಕೆ ಕೊಡೋದು, ಈ ರೀತಿ ಇದನ್ನು ದಯವಿಟ್ಟು ನಿಲ್ಲಿಸ್ಬೇಕು. ಮತ್ತು ಇವರಿಗೆ ಅನ್ಯಾಯ ಆಗಿದೆ, ದಯವಿಟ್ಟು ಇದನ್ನು ನಾನು ಖಂಡಿಸ್ತೀನಿ. ಈ ಸರಿ ಮುರಳೀಧರ ಹಾಲಪ್ಪಂಗೆ ಸೀಟ್ ತಪ್ಪಬಾರ್ದು, ಇವರಿಗೆ ಕೊಡಬೇಕು. ಇವರೇ ಸೂಕ್ತ ವ್ಯಕ್ತಿ ಲೋಕಸಭೆಗೆ, ಚುನಾವಣೆಯಲ್ಲಿ ಎಲ್ಲ ವ್ಯಕ್ತಿನೂ ಇವರೇನೆ. ರಾಜಕೀಯ ಚಿಂತಾಮಣಿಯಿಂದ ನೋಡಿ, ಇದು ಜಿ ಎಸ್ ಬಸವರಾಜು, ಕೆ ಎನ್ ರಾಜಣ್ಣ, ಆಮೇಲೆ ಸೋಮಶೇಖರ್, ವಿ ಸೋಮಣ್ಣ ಇವರೆಲ್ಲಾನು ಬೆಂಗಳೂರು ವಿಜಯನಗರದಲ್ಲಿ ಕೂತ್ಕೊಂಡು ಎಲ್ಲ ಮಾತುಕತೆ ಆಡ್ಕೊಂಡು ಇದನ್ನು ಒಳ ರಾಜಕೀಯ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಡೆಮ್ಮಿ ಕ್ಯಾಂಡಿಡೇಟ್ ಹಾಕಿ ತುಮಕೂರು ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ಲಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸ ಮಾಡೋರೆ. ದಯವಿಟ್ಟು ಈ ಇದನ್ನ ನೀವು ನೋಡಬೇಕು. ಈಗ ಹೈಕಮಾಂಡ್ ಏನು, ಕಾಂಗ್ರೆಸ್, ಎ ಐ ಸಿ ಸಿ, ಈಗ ಸಿದ್ದರಾಮಣ್ಣವರು, ಆಮೇಲೆ ಇವರು ಡಿ ಕೆ ಶಿವಕುಮಾರ್ ಸಾಹೇಬರು ಇದನ್ನು ಗಮನಿಸಿ ಸೂಕ್ತ ವ್ಯಕ್ತಿನ ನೀವು ದಯವಿಟ್ಟು ತುಮಕೂರು ಲೋಕಸಭೆಗೆ ನೀವು ಕೊಡಿ ದಯವಿಟ್ಟು. ನಾನು ಇದನ್ನ ಒಪ್ಪದೇ ಇಲ್ಲ, ಬೇರೆಯವರಿಗೆ ಮುದ್ದನ್ ಮಾಡಿ ಕೊಟ್ಟಿದ್ದು ನಾನು ಸುತ್ತಾರಾಮ್ ಒಪ್ಪೋದಿಲ್ಲ. ನಾವು ಕಾರ್ಯಕರ್ತರು ಯಾರೂ ಒಪ್ಪಲ್ಲ. ಒಪ್ಪಂದ ಆಗಿದೆ, ಇದು ಒಳ ಒಪ್ಪಂದ ಆಗಿ ನೋಡಿ ಮುಂದಿನ ಲೋಕಸಭೆ ಚುನಾವಣೆ ಏನೇನು ಆಗ್ತವೆ ಅಂತ ಗೊತ್ತಾಗೋದು ರಿಸಲ್ಟ್. ಯಾಕಂದರೆ ಬಿ ಜೆ ಪಿ ಕ್ಯಾಂಡಿಡೇಟ್ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದಲೇ ಒಳ ಒಪ್ಪಂದ ಮಾಡ್ಕೊಂಡು ಇವತ್ತು ಮುದ್ದನ್ ಮಾಡಿ ಡೆಮ್ಮಿ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ಇವರು ಗೆಲ್ಲುವಂಥ ವ್ಯಕ್ತಿ ಯಾರು, ಹಾಲಪ್ಪನವರು ಇಡೀ ಜಿಲ್ಲಾದ್ಯಂತ ಓಡಾಡಿ ಇವತ್ತು ಬೆಂಗಳೂರು ಬಿಟ್ಟು ಇವತ್ತು ಇಲ್ಲೇ ತುಮಕೂರಿನಲ್ಲೇ ನೆಲೆನೂರು ಊರಿ ಇವತ್ತು ಎಲ್ಲ ಸಂಘಟನೆ ಮಾಡಿ ಇಷ್ಟು ಕಷ್ಟಪಟ್ಟಿರೋರಿಗೆ ಸೀಟ್ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ನಲ್ಲಿ ರಿಯಲಿ ಇಟ್ ಇಸ್ ಅಶೇಮ್ಡ್ ಆಫ್ ಅವರ್ ಏನು ಕಾಂಗ್ರೆಸ್ ಪಾರ್ಟಿಗೆ. ನಾನು 60ನೇ ಇಸ್ವಿನ ಕೆ ಎಲ್ ಅಕ್ಕಪ್ಪನ ಶಿಷ್ಯ. ಯಾರ ರಂಗೆ ಎತ್ತ ಏನು ಅನ್ನೋದು ನನಗೆಲ್ಲ ಗೊತ್ತಿದೆ. ಬಸವರಾಜ್ ಏನು ಅನ್ನೋದು ಗೊತ್ತಿದೆ. ರಾಜಣ್ಣವರು ಏನನ್ನೋದು ನನಗೆ ಗೊತ್ತಿದೆ. ಮುದ್ದೇನ್ಮೇಗೌಡರು ಅನ್ನೋದು ಏನೋ ಗೊತ್ತಾಯಿದೆ. ಇವತ್ತಿನ ದಿನ ಇವತ್ತು ಮುದ್ದೇನ್ಮೇಗೌಡ್ರನ್ನ ಕಾಂಗ್ರೆಸ್ ಬಿಟ್ಟು ಹೋಗಬೇಡಿ ಅಂತ ಅಂದ್ಬಿಟ್ಟು ಕೈ ಕಾಲೆಲ್ಲ ಮುಗಿದು ಎಲ್ಲ ಸಿದ್ದರಾಮಯ್ಯನ ಮನೆಗೂ ಸಹ ಮುಗಿದು. ಈ ಇವರು ಎಂತದಪ್ಪ ಇದು ಪರಮೇಶ್ ಸಾಹೇಬರು ಅವ್ರ ಮನೆಯೊಳಗೆ ಆಚೆ ಹೋಗ್ತೀನಿ ಅಂತ ಹೇಳಿದ್ರು ಮುದ್ದೇನ್ಮೇಗೌಡರು. ಒಕ್ಕಲು ಬಿಟ್ಟು ಆಚೆ ಹೋಗಿ ಹೋಗ್ಲಿ ಬಿಡಿ ಅಂದರು. ಇವತ್ತಿನ ಪರಿಸ್ಥಿತಿ ಕಾಂಗ್ರೆಸ್ನೊಳಗೆ ಎಸ್ ಸಿ ಎಸ್ ಟಿ ವೋಟ್ಗಳೆಲ್ಲ ನಾವು ಕೊಡ್ತಾ ಇದ್ರೆ ಇವತ್ತಿವತ್ತು ಇದೇನು ಪರಿಸ್ಥಿತಿ ಆಗಿದೆ. ಇವತ್ತು ಕರೆದು ಯಾರಾದರೂ ಮುರಳೀಧರಪ್ಪನ ಆಗಲಿ ಯಾರನ್ನ ಆಗಲಿ ಇದು ಮಾಡ್ಕೊಂಡು ತೀರ್ಮಾನ ಮಾಡ್ಕೊಂಡು ಮಾಡ್ಬೇಕಲ್ಸ ಅದನ್ನು. ಇವತ್ತಿನ ದಿನ ಬಿ ಜೆ ಪಿಗೆ ಹೋಗಿದ್ದಾರೆ ಯಾರು ಮುದ್ದೇನ್ಮೇಗೌಡರು ಬಂದವ್ರೆ ನಮಗೆ ಭಾರಿ ಸಂತೋಷ ಇಲ್ಲ ಅಂತ ಹೇಳಲ್ಲ. ಅಷ್ಟಿಟ್ಟು ಯಾರಿಗೆ ಕೊಡ್ಬೇಕು? 2 ವರ್ಷದಿಂದನ ಹಳ್ಳಿಗೂ ಮದುವೆರಿ ದುಡ್ಡು ಕೊಟ್ಟವ್ರೆ, ಬಡವ್ರ ಬಗ್ಗೆ ದುಡ್ಡು ಕೊಟ್ಟವ್ರೆ, ಎಲ್ಲ ಚೇಂಜ್ ಮಾಡವ್ರೆ, ಪಂಚಾಯಿ ದುಡ್ಡು ಕೊಟ್ಟವ್ರೆ, ಹಾಲಪ್ಪನವರು ಯಾರು ಮಾಡ್ಯವ್ರೆ? ಇವತ್ತಿನ ದಿನ ಯಾರು ಮಾಡಿದ್ದಾರೆ? ಮುರಳೀಧರ್ ಹಾಲಪ್ಪನವ್ರಿಗೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೈತಪ್ಪಿದೆ. ಇದಕ್ಕೆ ಕಾರಣ ಬೇರೆ ಪಕ್ಷದ ಬಿ ಜೆ ಪಿ ಪಕ್ಷದ ಒಳ ಒಪ್ಪಂದದಿಂದ ಮುರಳೀಧರ್ ಹಾಲಪ್ಪನವ್ರಿಗೆ ಗೆಲ್ಲುವ ಅಭ್ಯರ್ಥಿಯನ್ನು ಇವತ್ತು ಟಿಕೆಟ್ ತಪ್ಪಿಸಿದ್ದಾರೆ. ಮುರಳೀಧರ್ ಹಾಲಪ್ಪನವರು ಕಳೆದ 20 ವರ್ಷಗಳಿಂದ ತುಮಕೂರು ಜಿಲ್ಲೆಯಾದ್ಯಂತ ಸಕ್ರಿಯ ರಾಜಕಾರಣಿಯಾಗಿದ್ದಾರೆ. ರೈತರೊಂದಿಗೆ ನಾವು ತುಮಕೂರು 8 ವಿಧಾನಸಭಾ ಕ್ಷೇತ್ರಗಳು ಏನಿದೆ, ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಬರುತ್ತೆ, ಅಷ್ಟು ಕ್ಷೇತ್ರಗಳಲ್ಲಿ ರೈತರೊಂದಿಗೆ ನಾವು ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ. ಮತ್ತು ಎಲ್ಲ ತಾಲೂಕಿನಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಯುವ ಸಬಲೀಕರಣ ಮತ್ತು ಕೌಶಲ್ಯಾಭಿವೃದ್ಧಿ ನಿಗಮದಿಂದ ಯುವ ಸಬಲೀಕರಣ ಮತ್ತು ಯುವಕರಿಗೆ ಉದ್ಯೋಗದ ಬಗ್ಗೆ ಮಾಹಿತಿಗಳನ್ನು ನೀಡಿರ್ತಾರೆ. ಇಂಥ ಒಬ್ಬ ಸಕ್ರಿಯ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿರುವಂತಹ ಮುರಳೀಧರಪ್ಪನವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಅದರ ನೇತೃತ್ವವನ್ನು ವಹಿಸಿ ತುಮಕೂರು ಜಿಲ್ಲೆಯಿಂದ ಪ್ರಾರಂಭವಾಗಿ ತುಮಕೂರು ಜಿಲ್ಲೆ ಮುಗಿಯೋವರೆಗೂ ಭಾರತ್ ಜೋಡೋ ಯಾತ್ರೆಯ ನೇತೃತ್ವವನ್ನು ವಹಿಸಿದವರು ಮುರಳೀಧರ ಹಾಲಪ್ಪನವರು. ಕೊರೋನಾ ಸಮಯದಲ್ಲಿ ಪ್ರತಿ ಹಳ್ಳಿಗಳು ಹೋಗಿ ಆರೋಗ್ಯ ಕಿಟ್ಟನ್ನು ವಿತರಿಸಿ ಹಳ್ಳಿ ಜನಗಳಿಗೆ ಕೊರೋನಾದ ಬಗ್ಗೆ ಇದ್ದ ಮುರಳೀಧರ ಹಾಲಪ್ಪನವರು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದಿದ್ದಂಥವ್ರು. ಇದೇ ಮುದ್ದನಿಮೇಗೌಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಸೋಲಿಸಿ ಅಂತ ಪ್ರಚಾರ ಮಾಡಿದರು. ಅದರಲ್ಲೂ ನಮ್ಮ ತಿಪ್ಟೂರು ತಾಲೂಕಿನಾದ್ಯಂತ ನಮ್ಮ ಕೆ ಷಡಾಕ್ಷರಿ ಅವ್ರನ್ನ ಸೋಲಿಸಿ ಅಂತ ಅವರು ಪ್ರಚಾರ ಮಾಡಿದರು. ಇನ್ನು ಬಂದವರು ಇನ್ನೂ 15 ದಿವಸ ಆಗಿಲ್ಲ ಇವತ್ತು ಪಕ್ಷಕ್ಕೆ ಬಂದು, ಇಂಥವ್ರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಮಣೆ ಹಾಕಿದೆ. ಇದು ಒಳ ಒಪ್ಪಂದ. ಈ ನಮ್ಮ ಜಿಲ್ಲೆ ಸಚಿವರೇ ಬಿ ಜೆ ಪಿ
ಸಂಸದರು ಮತ್ತು ಬಿಜೆಪಿ ಅಭ್ಯರ್ಥಿಯವ್ರ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಇವತ್ತು ಈ ಬಿಜೆಪಿ ಪಕ್ಷದಲ್ಲಿ ರಿಜೆಕ್ಟ್ ಆದಂಥ ಮುದ್ದನಮೇಗೌಡರನ್ನ ಕಾಂಗ್ರೆಸ್ಗೆ ತಗೊಂಬಂದು ಇವತ್ತು ಅಭ್ಯರ್ಥಿ ಮಾಡಿದ್ದಾರೆ. ಮುರಳೀಧರ ಹಾಲಪ್ಪನವ್ರಿಗೆ ಇವತ್ತು 15-20 ವರ್ಷದಿಂದ ಪಕ್ಷದಲ್ಲಿ ಏನು ದುಡ್ದಿದ್ದಾರೆ ಅದಕ್ಕೆ ಕೂಲಿ ಕೊಡ್ರಿ ಅವ್ರಿಗೆ. ಇವತ್ತು ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ಸಮಾಜದ ಪ್ರತಿಯೊಂದು ವರ್ಗದ ಜನರನ್ನು ಗುರುತಿಸೋರು ಅಂದರೆ ಮುರಳೀಧರ ಹಾಲಪ್ಪನವರು. ತುಮಕೂರು ಜಿಲ್ಲೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದೇ ನೀವು ಕ್ಷೇತ್ರಕ್ಕೆ ಹೋಗ್ರಿ ಮುರಳೀಧರ ಹಾಲಪ್ಪನವ್ರ ಹೆಸರು ಹೇಳ್ತಾರೆ ಜನ. ಹಾಲಪ್ಪನವ್ರು ಇದು ಪಕ್ಷದ ಕೆಲವು ಮುಖಂಡರುಗಳು ಮಾಡಿರೋಂಥ ದ್ರೋಹ. ತುಮಕೂರು ಜಿಲ್ಲಾ ಕಾಂಗ್ರೆಸ್ಸಲ್ಲಿ ಸಹಕಾರ ಇದು ಆರ್ಗನೈಸಿಂಗ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ಮಲ್ಲಿ ಬಂದಿರೋದು ವಿಪರ್ಯಾಸ ಏನಂದರೆ, ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮುರಳೀಧರ ಹಾಲಪ್ಪ ಅವ್ರಿಗೆ ಟಿಕೆಟ್ ಇಲ್ಲ ಅಂತ ನಮಗೆ ಗೊತ್ತಾಗ್ತಿದ್ದಂಗೆ ತುಂಬ ನಮಗೆ ಬೇಸರವಾಯಿತು. ಏನಾಗಿದೆ ಅಂತಂದರೆ, ಇವತ್ತು ಸಿನ್ಸಿಯರಾಗಿ ಕೆಲಸ ಮಾಡಿದವ್ರಿಗೆ ಪಕ್ಷದಲ್ಲಿ ಹುದ್ದೆ ಎಲ್ಲ ಕೊಟ್ಟು ಎಲ್ಲ ಮಾಡಿ ಅವ್ರನ್ನ ಈ ರೀತಿ ಕಡೆಗಣಿಸಿದ್ದು ತುಂಬ ಅವಹೇಳನಕಾರಿ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅವರು ಹಿಂದೆ ಮಾಡಿದ ಕೆಲಸ ನೋಡಿದ್ರೆ, ಬರೋ ಜೋಡ ಯಾತ್ರೆ ಇರ್ಬೋದು, ಕೋವಿಡ್ ಸಮಯದಲ್ಲಿ ಅವ್ರು ಪಟ್ಟಂಥ ಪರಿಶ್ರಮ ಇರ್ಬೋದು, ಹಾಗೂ ಅವ್ರಿಗೆ ಸರ್ವೆ ಮಾಡಿಸಿದ್ದಾರೆ, ಏನು ಪಾರ್ಟಿಯಿಂದ ಮಾಡಿಸಿದ್ದಾರೆ, ಆಮೇಲೆ ಪಕ್ಷಗಳಿಂದ ಮಾಡಿಸಿದ್ದಾರೆ. ಇವತ್ತು ಪಾರ್ಟಿಯಿಂದ ಮಾಡಿಸ್ದಾಗ ಅವ್ರಿಗೆ ಗ್ರೇಡ್ ಕೊಟ್ಟರೆ ಗ್ರೇಡ್ 1 ಅಂತ ಹೇಳ್ಬೋದು. ಆಮೇಲೆ BJP ಮಾಡಿಸಿದ್ದಾರೆ, BJP ಗ್ರೇಡ್ 1 ಅಂತ ಬಂದಿದೆ. JDS ಮಾಡಿಸಿದ್ದಾರೆ, JDS ಬಂದಿದೆ. ಆ ಸರ್ವೆಗಳು ಇವ್ರ ಪರವಾಗಿದೆ ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಇದರಲ್ಲಿ ರಾಜಕೀಯ ಷಡ್ಯಂತ್ರ ನಡೆಸಿದ್ದಾರೆ. ನಮ್ಮ ಏನು ಶ್ರೀಯುತ KN ರಾಜಣ್ಣವ್ರು ಇರ್ಬೋದು, ಪರಮೇಶ್ವರ್ ಸಹ ಒಂದು ಮಾತು ಹೇಳೋದಾಗಿತ್ತು, ನಮ್ಮ ಹಾಲಪ್ಪ ಅವ್ರಿಗೆ ಒಂದು ಟಿಕೆಟ್ ಈ ಸರಿ ಅವ್ರಿಗೆ ಕೊಡಲೇಬೇಕು ಅಂತ ಒಂದು ಮಾತು ಹಾಕಿದರೆ ಅವ್ರಿಗೆ ಅವರು ತುಂಬ ಕಷ್ಟ ಇದೆ. ಯಾಕೆ ಅಂದರೆ ಇವತ್ತು ಪಕ್ಷದ ಕಾರ್ಯಕರ್ತರನ್ನ ಕಡೆಗಣಿಸಿ ಎಲ್ಲ ಒಂದು ಕಡೆ ಮೀಟಿಂಗ್ ಮಾಡಿಕೊಂಡು ಹೋಟೆಲ್ ಇದರಲ್ಲಿ ಷಡ್ಯಂತ್ರ ನಡೆಸಿ ಇವ್ರಿಗೆ ಟಿಕೆಟ್ ತಪ್ಪಿಸ್ಬಿಟ್ಟು ಇವತ್ತು ಜನಗಳು ಏನು ಹೇಳ್ತಿದ್ದಾರೆ ಕಾರ್ಯಕರ್ತರು ಅವ್ರನ್ನ ಕಾನ್ಫಿಡೆನ್ಸ್ ತಗೊಳ್ಳದಂಗೆ ಏಕಾಏಕಿ ಡಿಸಿಷನ್ ತಗೊಂಡಿದ್ದೀನಿ. ಇದು ಪಕ್ಷಕ್ಕೆ ತುಂಬ ಹಾನಿ ಆಗುತ್ತೆ. ಒಂದು ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಇದ್ರ ರಿಸಲ್ಟ್ ನೋಡಿದಾಗ ಆವಾಗ ಅವ್ರಿಗೆ ಅರಿವಾಗುತ್ತೆ. ಬಟ್ ಕೆಟ್ಟ ಮೇಲೆ ಬುದ್ಧಿ ಬಂತು, ಹಟ್ಟಿದ ಮೇಲೆ ಒಲೆ ಉರಿತು ಅಂತ ಗಾದೆ ಇದೆ. ಕೆಟ್ಟದ ಮೇಲೆ ಆಮೇಲೆ ನೀವು ಇವತ್ತೇನು 20-25 ಸೀಟ್ ತೊಗೋಬೇಕು ಅನ್ನೋ ಒಂದು ಆಸೆ ಇರುವಾಗ ಈ ಥರ ನೀವು ಒಳಗಡೆ ಪಾರ್ಟಿ ವಿತಿನ್ ದಿ ಪಾರ್ಟಿನಲ್ಲಿ ಈ ಥರ ಎಲ್ಲ ನೀವು ಷಡ್ಯಂತ್ರ ಮಾಡಿದ್ರೆ ನೀವು ತಿಳಿದವರಾಗಿ ಒಳ್ಳೆಯ ಒಂದು ಹುದ್ದೆನಲ್ಲಿಟ್ಟು ಇದ್ಕೊಂಡು ಈ ಥರ ಮುರಳೀಧರ ಹಾಲಪ್ಪನ ನಡೆಸ್ಕೊಂಡಿರೋದು ತುಂಬ ಅವಹೇಳನಕಾರಿ ಅಂತ.